ಪಕ್ಷೇತರ ಅಭ್ಯರ್ಥಿ ಮಂಜುನಾಥ್ ನರಕಟ್ಟಿ ಭರ್ಜರಿ ಚುನಾವಣಾ ಪ್ರಚಾರ ಕೈಗೊಂಡಿದ್ದು ಇಂದು ಮತದಾರರ ಮನೆಗಳಿಗೆ ಹೋಗಿ ಮತಯಾಚಿಸಿದರು. ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿರುವ ಮಂಜುನಾಥ್ ನರಕಟ್ಟಿ ಧಾರವಾಡ ನ್ಯೂಸ್ ನೊಂದಿಗೆ ಮಾತನಾಡಿ, ವಾರ್ಡಿನಲ್ಲಿ ಬದಲಾವಣೆ ಆಗಲಿದ್ದು ಜನರ ಸೇವಕನಂತೆ ಕೆಲಸ ಮಾಡುವ ನನಗೆ ಮತ ನೀಡಿ ಎಂದ ಅವರು, ಮತದಾರರು ತಮ್ಮ ಮತವನ್ನ ಮಾರಿಕೊಳ್ಳಬಾರದು, ನನ್ನ ಗುರುತಾದ ಟಿವಿಗೆ ಮತ ನೀಡಬೇಕೆಂದು ವಿನಂತಿಸಿದರು. ಬಿಜೆಪಿ ಬಂಡಾಯ ಅಭ್ಯರ್ಥಿ ಮಂಜುನಾಥ್ ನರಟ್ಟಿ ಅವರಿಗೆ ಜೈ. ಪಕ್ಷೇತರ ಅಭ್ಯರ್ಥಿ ಮಂಜುನಾಥ್ ನರಟ್ಟಿ ಅವರಿಗೆ ಜೈ. ವೋಟ್ ಫಾರ್ ಟಿವಿ, ವೋಟ್ ಫಾರ್ ಟಿವಿ, ವೋಟ್ ಫಾರ್ ಟಿವಿ, ವೋಟ್ ಫಾರ್ ಟಿವಿ. ಬಿಜೆಪಿ ಬಂಡಾಯ ಅಭ್ಯರ್ಥಿ ಮಂಜುನಾಥ್ ನರಟ್ಟಿ ಅವರಿಗೆ. ವಾರ್ಡ್ ನಂಬರ್ 3 ರ ಜನರ ಅಭಿಪ್ರಾಯ ಏನಂತ ಇದ್ದಾರೆ, ಬದಲಾವಣೆ ತರಬೇಕು. ಯಾಕಂದ್ರೆ ಎಲ್ಲರೂ ಭಾಳ ವರ್ಷದಿಂದ ನೋಡ್ಕೊಂಡು ಬಂದಾರೆ, ಯಾರ್ಯಾರು ರಾಜಕಾರಣಿಗಳು ಎಷ್ಟೆಷ್ಟು ಆಶ್ವಾಸನೆ ಕೊಟ್ಟಾರೋ ನೋಡ್ಕೊಂಡು ಬಂದಾರೆ. ಅದಕ್ಕಾಗಿ ಇಷ್ಟ ನಾವು ಎಲ್ಲಿ ಯಾರ ಮನೆಗೆ ಹೋಗೀವಿ, ಎಲ್ಲ ತಾಯಿಯಂದಿರು ಆಯಿತು, ತಂದೆಯಂದ್ರು ಆಯಿತು, ಎಲ್ಲರೂ ಏನಂತಾರೆ, ಈ ಸತ ಬದಲಾವಣೆ ಮಾಡ್ತೀವಿ, ನಿನ್ನ ಆರಿಸೆ ತರ್ತೀವಪ್ಪ, 100% ನೀ ತಲೆ ಕೆಡಿಸ್ಬಿಡ, ಯಾಕೆ ಮನೆಗೆ ಬರತ್ತಿ, ನಾವೆಲ್ಲ ಅದೇವಿ ನಿಮ್ಮ ಜೊತೆ ಅಂತ ಹೇಳುವಂಥ ಮಾತನ್ನು ಹೇಳತ್ತಿದ್ದಾರೆ. ಅದನ್ನು ಕೇಳಲು ತುಂಬ ಖುಷಿಯಾಗಿದೆ. ಯಾಕಂದರೆ ಬದಲಾವಣೆ ಯಾಕೆ ಬದಲಾವಣೆ ಎದಕ್ಕೆ ಬೇಕಂದ್ರೆ, ಯುವಕರು ಇಲ್ಲಿ ಇದ್ದರೆ ಎಲ್ಲಿಯಾದರೂ ನೀವು ಫೋನ್ ಮಾಡಿ ಬಂದ್ಕೆ ಸ್ಪಂದಿಸ್ತಾರಪ್ಪ, ಇಂಥ ಒಂದು ನಾವು ನೋಡಿಕಾರೆ ನಿಮ್ಗೆ ಆಶೀರ್ವಾದ ಮಾಡ್ತೀವಿ ಅಂತ ಹೇಳೋದಕ್ಕೆ ನಂಗೆ ಭಾಳ ಖುಷಿಯಾಗಿದೆ. ಈ ಸತ ನಾನು 100 ಆರಿಸಿ ಬರ್ತೀನಿ ಅಂತೇಳಿ ನಂಗೆ ವಿಶ್ವಾಸ ಇದೆ. ಮತದಾರರಿಗೆ ಒಂದೇ ಹೇಳೋದು ನಾನು, ಯಾರಾದ್ರೂ ನಿಮ್ಗೆ ಬಂದು ಕರೀತಾರೆ, ಕರೆದಕ್ಕಾರ ದುಡ್ಡು ಕೊಡ್ತೀನಿ, ದುಡ್ಡು ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ, ದಯಮಾಡಿ ಅದನ್ನು ಯಾರು ಇಸ್ಕೋಬೇಡ್ರಿ. ಅಲ್ಲ, ನೀವು ಇಸ್ಕೊಂಡ್ರು ಇಸ್ಕೋರಿ, ಆದರೆ ಓಟ್ ಮಾತ್ರ ಮನೆಗೆ ಹಾಕ್ರಿ. ಯಾಕಂದ್ರೆ ಇವತ್ತೇನು ನಮ್ಗೆ ಕೊಡ್ತಾರೆ ದುಡ್ಡು ಅಮಿಷ ಎಲ್ಲ ಹೊಡ್ತಾರೆ, ಅದು ಅದಕ್ಕೆ ನೀವು ಯಾರು ಇದು ಮಾಡೋಕೆ ಹೋಗ್ಬೇಡ್ರಿ, ದಯಮಾಡಿ ಇಷ್ಟ. ನೀವು ಒಬ್ಬ ನಿಷ್ಠಾವಂತ, ಒಬ್ಬ ನಿಮ್ಮ ಕೆಲಸ ಮಾಡಿಕೊಂಡು ನಿಮ್ಮ ಮನೆ ಕಡೆ ಬಂದು ನಿಂತು ಕೆಲಸ ಮಾಡ್ಕೊಡೋಂಥ ವ್ಯಕ್ತಿನ ಆರಿಸ್ತಾರೆ ರೀ ಅಂತೇಳಿ ನಾ ಈ ಹೇಳಕ್ಕೆ ಇಷ್ಟಪಡ್ತೀನಿ. ಮತದಾರ ಬಿಜೆಪಿ ಬಂಡಾಯ ಅಭ್ಯರ್ಥಿ ಮಂಜುನಾಥ್ ನರಟ್ಟಿ ಅವರಿಗೆ ಜೈ. ವೋಟ್ ಫಾರ್ ಟಿವಿ.